ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ 2023-24ನೇ ಸಾಲಿನ ರಾಜ್ಯ ಸರ್ಕಾರದ ಬರ ಪೀಡಿತ ಪ್ರದೇಶ ಅಂತ ಘೋಷಣೆಯಾಗಿದೆ ಇನ್ನು ನಾಯಕನಟ್ಟಿ ಹೋಬಳಿಯ ರೈತರು ಕಡ್ಡಾಯವಾಗಿ ಎಫ್ಐಡಿ ಮಾಡಿಸಿಕೊಳ್ಳಬೇಕು ಅಂತ ನೆಲಗೆತನ ಹಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ಹರೀಶ್ ರೈತರಿಗೆ ಮಾಹಿತಿ ತಿಳಿಸಿದರು ನಾಯಕನಟ್ಟಿ ಹೋಬಳಿಯ ನೆಲಗೆತನ ಹಟ್ಟಿ ಗ್ರಾಮದ ರೈತರನ್ನು ಸಂಪರ್ಕಿಸಿ ಮಾತನಾಡಿದ ಅವರು ಬರ ಪರಿಹಾರದ ಹಣ ಪಡೆಯಬೇಕಾದರೆ ರೈತರು ಕಡ್ಡಾಯವಾಗಿ ಎಫ್ಐಡಿ ಮಾಡಿಸಿಕೊಳ್ಳಬೇಕು ಒಂದು ವೇಳೆ ಎಫ್ಐಡಿ ಮಾಡಿಸದೇ ಇದ್ದರೆ ಹಣ ಬರುವುದಿಲ್ಲ ಎಫ್ಐಡಿ ಮಾಡದೇ ಇರುವ ರೈತರು ಕೂಡಲೇ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಎಫ್ಐಡಿ ಮಾಡಿಸಬೇಕು ಅಂತ ಹೇಳಿದರು ಒಬ್ಬ ರೈತರಿಗೆ 5 ಸರ್ವೆ ನಂಬರ್ ಇದ್ದರು ಒಂದು ಸರ್ವೆ ನಂಬರ್ ಮಾತ್ರ ನಮ್ಮದು ಮಾಡಿಸಿದ್ದಲ್ಲಿ ಎಲ್ಲ ಸರ್ವೆ ನಂಬರ್ಗಳನ್ನು ಸೇರಿಸಿ ಎಫ್ಐಡಿ ಮಾಡಿಸಿಕೊಳ್ಬೇಕು ಹಾಗೂ ಜಂಟಿ ಖಾತೆದಾರರು ಇದ್ದಲ್ಲಿ ಪ್ರತಿಯೊಬ್ಬ ಜಂಟಿ ಇರುವ ಖಾತೆದಾರರು ವೈಯಕ್ತಿಕವಾಗಿ ಎಫ್ಐಡಿಯನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಬೇಕು ಇಲ್ಲದಿದ್ದರೆ ಬರ ಪರಿಹಾರದ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗೋದಿಲ್ಲ ಎಫ್ಐಡಿಯನ್ನು ನೋಂದಣಿ ಮಾಡಿಸಿಕೊಳ್ಳಿ ಇದಕ್ಕೆ ಬೇಕಾದ ದಾಖಲಾತಿಗಳು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಪಾಣಿ ಎಫ್ಐಡಿ ಮಾಡಿಸದೇ ಇದ್ದಲ್ಲಿ ಬರ ಪರಿಹಾರ ನಿಮಗೆ ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಇದಕ್ಕಾಗಿ ನೀವು ಹೊಣೆಗಾರಾಗ್ತೀರಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಪಿ ಎನ್ ಮುತ್ತಯ್ಯ ನೆಲಗೆತ್ತನಹಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಮುಖಂಡರು ಚಂದ್ರಣ್ಣ ನೆಲಗೆತ್ತನಹಟ್ಟಿ ಗ್ರಾಮಸ್ಥರು ಹಾಗೂ ರೈತರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಅವರಿಗೆ ಒಂದು ಎಫ್ಐಡಿ ನಂಬರ್ ಬಂದ್ಬಿಟ್ಟಿದೆ ಈಗ ಒಂದು ಸರ್ವೆ ನಂಬರ್ಗೆ ಒಂದು ಎಫ್ಐಡಿ ಬಂದ್ಬಿಟ್ಟಿದೆ ಇನ್ನ ನಾಲ್ಕು ಸರ್ವೆ ನಂಬರ್ ಇರ್ತಾವಲ್ಲ ಆ ಸರ್ವೆ ನಂಬರ್ ಅಂದ್ರೆ ಆ ಎಫ್ಐಡಿ ಒಳಗಡೆ ಸೇರಿಸಬೇಕು ಸೇರಿಸಬೇಕು ಒಂದೇ ಎಫ್ಐಡಿ ಒಬ್ಬ ರೈತನಿಗೆ ಒಂದೇ ಎಫ್ಐಡಿ ಅದರಲ್ಲಿ ದಯವಿಟ್ಟು ಅವ್ರೇನಾದ್ರೂ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂದ್ರೆ ಅವ್ರದ್ದು ಎನ್ ಪಿ ಸಿ ಇದು ಅಂದ್ರೆ ಇದು ಈ ತಿಂಗಳ 30ನೇ ತಾರೀಕು ಒಳಗಡೆ ಅವ್ರ ಸಂಬಳ ನಿಂತೋಗುತ್ತೆ ಅವರು ಮನೆ ಬಾಗಿಲಿಗೆ ಹೋಗಿ ನಾವು ಕೊಟ್ಟು ಬಂದ್ರು ಕೂಡ ಇವತ್ತಿನವರೆಗೂ ಅವರು ದಾಖಲೆಗಳನ್ನು ಕೊಟ್ಟಿಲ್ಲ ಒಂದು ವೇಳೆ ಏನಾದರೂ ಕೊಡದೇ ಇದ್ರೆ ಆಟೋಮೆಟಿಕ್ ಸಂಬಳ ನಿಂತೋಗುತ್ತೆ ಸಂಬಳ ನಿಂತರೆ ನಾವು ಜವಾಬ್ದಾರಲ್ಲ ದಯವಿಟ್ಟು ಅಲ್ಲ ಅದು ಎಫ್ ಐ ಡಿ ಬೇರೆ ಇದು ನಾನು ಹೇಳ್ತಿರೋದು ಪೆನ್ಷನ್ ಇಂದು ಪೆನ್ಷನ್ ಇಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಲಿಕ್ಕೆ ನಾನು ಈಗಾಗಲೇ ಎಲ್ಲರಿಗೂ ಕೂಡ ನೋಟಿಸ್ಗಳನ್ನ ಕೊಟ್ಟಿದ್ದೀವಿ ಅಲ್ಲ ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗ್ಬೇಕು ನಿಮಗೆ ನೋಟಿಸ್ ಕೊಟ್ಟಿದೀವಲ್ಲ ಆ ಬ್ಯಾಂಕ್ ಅಲ್ಲಿ ನಿಮ್ಗೆ ಬಂದಿದ್ರೆ ಆ ಹೆಸರಿದ್ರೆ ಮಾತ್ರ ಅಷ್ಟೇ ಹೆಸರಿಲ್ಲ ಅಂದ್ರೆ ಇಲ್ಲ ಹೆಸರಿದ್ರೆ ಮ್ಯಾಪಿಂಗ್ ಮಾಡಿಸ್ಬೇಕಂತ ತಗೊಂಡೋಗಿ ಮ್ಯಾಪಿಂಗ್ ಮಾಡಿಸಿದ್ರೆ ಮಾತ್ರ ನಿಮಗೆ ಈ ತಿಂಗಳಿಂದ ಮತ್ತೆ ಮುಂದಿನ ತಿಂಗಳು ಮುಂದಿನ ದಿನಗಳವರೆಗೂ ಕಂಟಿನ್ಯೂ ಆಗುತ್ತೆ ಇಲ್ಲಾಂದ್ರೆ ಈ ತಿಂಗಳು 25ನೇ ತಾರೀಕು ಒಳಗಡೆ ಸ್ಟಾಪ್ ಆಗುತ್ತೆ ದಯವಿಟ್ಟು ಆದಷ್ಟು ಬೇಗ ಎನ್ ಪಿ ಸಿ ಏನು ದಾಖಲೆ ಬೇಡ ಎಫ್ ಐ ಡಿ ಮಾಡಿಸ್ಕೊಂಡು